ಪ್ರತಿಭಟನೆ ನಡೆಸಿದ ಆಶಾ ಕಾರ್ಯಕರ್ತೆಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಕೆಲಸಕ್ಕೆ ಹಾಜರಾಗದಿದ್ರೆ ಸಂಬಳ ಕಟ್ ಮಾಡುವ, ಪ್ರತಿಯೂ ಕೂಡ ಕಟ್ ಮಾಡುವಂತಹ ಶಾಕ್ ಅನ್ನ ಸರ್ಕಾರ ನೀಡಿದೆ. ಸರ್ಕಾರಕ್ಕೆ ಏನು, ಕೆಲಸಕ್ಕೆ ಹಾಜರಾಗದಿದ್ರೆ ಸಂಬಳವೂ ಕಟ್ ಆಗುತ್ತೆ, ಭತ್ಯೆ ಕೂಡ ಕಟ್ ಆಗುತ್ತೆ. ಬೆಂಗಳೂರಲ್ಲಿ ಪ್ರತಿಭಟನೆ ಮುಂದುವರಿಸಲು ಅವಕಾಶ ನೀಡಿರಲಿಲ್ಲ. 30 ಜಿಲ್ಲೆಗಳಿಂದಲೂ ಕೂಡ ಬೆಂಗಳೂರಿಗೆ ಆಗಮಿಸಿದ್ರು 30,000ಕ್ಕೂ ಅಧಿಕ ಕಾರ್ಯಕರ್ತರು ಎಲ್ಲರೂ ಕೂಡ. ಆದರೆ ಇಲ್ಲಿ ಅವಕಾಶ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಕೂತು ಪ್ರತಿಭಟನೆ ಮಾಡುವುದಾಗಿ ಏನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಈಗ ಸರ್ಕಾರ ಆಶಾ ಕಾರ್ಯಕರ್ತರಿಗೆ ಬಿಗ್ ಶಾಕ್ ನೀಡಿದೆ. ಯಾರು ಕೆಲಸಕ್ಕೆ ಹಾಜರಾಗೋದಿಲ್ವೋ ಅವರಿಗೆ ಸಂಬಳ ಕೂಡ ಕಟ್ಟಾಗತ್ತೆ, ಮತ್ತೆ ಭತ್ಯೆ ಕೂಡ ಕೊಡೋದಿಲ್ಲ, ಅದು ಕೂಡ ಕಟ್ಟಾಗತ್ತೆ ಅಂತ ಶಾಕ್ ಅನ್ನ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡದೇ ಇರುವ ಹಿನ್ನೆಲೆಯಲ್ಲಿ ಊರಿಗೆ ತೆರಳಿ ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಪ್ರತಿಭಟನೆ ನೆಪದಲ್ಲಿ ಕೆಲಸಕ್ಕೆ ಬರದವರ ವಿರುದ್ಧ ಖಡಕ್ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಮೊನ್ನೆ ಆಶಾ ಕಾರ್ಯಕರ್ತೆಯರು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ 10 ಗಂಟೆಯಿಂದ ಪ್ರತಿಭಟನೆ ಆರಂಭ ಆಯಿತು. ಆದರೆ ಇಲ್ಲಿ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ರ್ಯಾಲಿ ಕೂಡ ನಡೆಸಿದ್ರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ, ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ರ್ಯಾಲಿ ನಡೆಸಿದ್ರು. ಸಾವಿರ ಸಂಖ್ಯೆಯಲ್ಲಿ ಬಂದಿದ್ರು. ಆದರೆ ಇಲ್ಲಿ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಅವರು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋದರು. ಊರಿಗೆ ಹೋಗಿ ಅಲ್ಲಿ ಮನೆಯಲ್ಲೇ ಇದ್ದುಕೊಂಡು ಪ್ರತಿಭಟಿಸೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡು ಅವರೆಲ್ಲರೂ ಕೂಡ ಊರಿಗೆ ಹೋಗಿದ್ರು. ಆದರೆ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ, ಕಟ್ಟುನಿಟ್ಟಿದ ಆದೇಶ. ಆ ಪ್ರತಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾರ್ಯಾರು ಆಶಾ ಕಾರ್ಯಕರ್ತರ ಕಾರ್ಯನಿರ್ವಹಣೆಯ ಬಗ್ಗೆ ದೈನಂದಿನ ವರದಿಯನ್ನು ಸಲ್ಲಿಸುವ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ. ಆಶಾ ಕಾರ್ಯಕರ್ತೆಯರು ಯಾರ್ಯಾರು ಕೆಲಸಕ್ಕೆ ಬರೋದಿಲ್ವೋ ಅವರಿಗೆ ಆ ದಿನದ ಸಂಬಳ ಕಟ್ಟಾಗತ್ತೆ, ಜೊತೆಗೆ ಭತ್ತಿಯನ್ನು ಕೂಡ ಕಟ್ ಮಾಡಲಾಗತ್ತೆ, ಕೊಡೋದಿಲ್ಲ, ಮತ್ತೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಸರ್ಕಾರ ಸುತ್ತೋಲೆಯಲ್ಲಿ ಆದೇಶವನ್ನು ಹೊರಡಿಸಿದೆ.